ಹೆಣ್ಣನ್ನು ಸೂಳೆ ಅಂತ ಕರೀತೀರಾ? ಅವಳನ್ನು ಸೂಳೆ ಮಾಡಿದವ್ರು ಯಾರು? ಹೆಣ್ಣನ್ನು ವೇಶ್ಯೆ ಮಾಡಿದಂಥ ಆ ಗಂಡಸು ಅನ್ನೋ ಲೋಕ, ಹೆಣ್ಣನ್ನು ನಿತ್ಯ ಸುಮಂಗಲಿ ಮಾಡಿದಂಥ ಸೀಟೆ ರವಿ ಅಂತ ಗಂಡಸು ಅನ್ನೋ ಲೋಕ. ಸೀಟೆ ರವಿ ಅಂತ ಅಂದರೆ ತಮ್ಮನ್ನು ತಾವು ಗಂಡಸರು ಅಂತ ಇವ್ರು ಕರ್ಕೊಳ್ಳೋದ್ರಿಂದ ಇವರನ್ನು ಮೆನ್ಷನ್ ಮಾಡಿದ್ದೀನಿ. ಇವರು ತುಂಬ ಜನರನ್ನು ನಿತ್ಯ ಸುಮಂಗಲಿ ಮಾಡಿದ್ದಾರೆ, ತುಂಬ ಜನರನ್ನು ವೇಶ್ಯರನ್ನಾಗಿ ಮಾಡಿದ್ದಾರೆ ಅಂತ ನಾನು ಹೇಳೋಕ್ಕೆ ಹೋಗ್ತಾ ಇಲ್ಲ. ಆ ಶಬ್ದವನ್ನು ಬಳಸಿರೋದ್ರಿಂದ ಅದು ಪಾರ್ಲಿಮೆಂಟ್ ಅನ್ಪಾರ್ಲಿಮೆಂಟ್ ಅನ್ನೋದಕ್ಕಿಂತನೋ ಅದು ಹೆಣ್ಣನ್ನು ಶೋಷಣೆಗೊಳಪಡಿಸುವ ಪದ ಅನ್ನೋದನ್ನು ಒತ್ತಿ ಹೇಳೋದಕ್ಕೋಸ್ಕರನೇ ಬಂದಿರೋದು ಸಿದ್ಧ ರವಿ ಅವರೇ. ಹಲೋ, ಹಾಯ್, ನಮಸ್ಕಾರ. ಸಿ ಟಿ ರವಿ ಅವರೇ, ಹೇಗಿದ್ದೀರಾ? ಹಿಂದೂ ಮುಸ್ಲಿಂ ಸ್ಪೆಷಲಿಸ್ಟ್ ಸಿ ಟಿ ರವಿ ಅವರೇ, ಹೇಗಿದ್ದೀರಾ? ಪಾಪ, ಹಿಂದೂ ಮುಸ್ಲಿಂ ರಾಜಕೀಯ ಮಾಡ್ತಾ 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 ಕೊನೆಗೂ ಚಿಕ್ಕಮಗಳೂರು ನಿರಾಕರಿಸಿ ಪಾಪ ನೇಪಥ್ಯಕ್ಕೆ ನಿಮ್ಮನ್ನು ಸರಿಸಿತ್ತು. ಅದಾದಮೇಲೆ ತಾವು ಅಲ್ಲಲ್ಲಿ ಅಲ್ಲಲ್ಲಿ ತಮ್ಮ ಅಸ್ತಿತ್ವವನ್ನು ಸಾಬೀತು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರಿ. ಆಮೇಲೆ ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ತಮ್ಮ ಪಕ್ಷ ತಮಗೆ ಯಾವುದೇ ರೀತಿಯ ಪ್ರಾಶಸ್ತ್ಯವನ್ನು ಕೊಡದೇ ಇದ್ದಾಗ ಹತಾಶರಾಗಿ ಮಾಧ್ಯಮಗಳ ಮುಂದೆ ಆಗಾಗ ಏನೇನೋ ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ರಿ. ಪಾಪ ಇರಲಿ, ಅದೇನೇ ಇರಲಿ, ಕಡೆಗೋ ಸಮಾಧಾನ ಮಾಡಬೇಕಲ್ಲಪ್ಪ ಅಂಥೇಳಿ ತಮ್ಮನ್ನು ವಿಧಾನ ಪರಿಷತ್ತಿಗೆ ಕಳಿಸ್ಕೊಟ್ಟಿದ್ದಾರೆ. ನಿನ್ನೆ ನೀವು ವಿಧಾನ ಪರಿಷತ್ತಲ್ಲಿ ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರನೋ ಶಿಷ್ಟಾಚಾರನೋ ಯಾವುದೋ ಒಂದು ಗ್ರಾಚಾರದ ಬಗ್ಗೆ ಮಾತಾಡ್ತಾ ಇದ್ರಿ. ಫೈನ್, ಒಬ್ಬ ವಿರೋಧ ಪಕ್ಷದಲ್ಲಿ ಕೂತಂಥ ಒಬ್ಬ ನಾಯಕರಾಗಿ ಒಬ್ಬ ಸದಸ್ಯರಾಗಿ ಆ ಮಾತುಗಳನ್ನು ನೀವು ಆಡಬೇಕಾಗತ್ತೆ. ವಿರೋಧ ಮಾಡೋದಕ್ಕಂತ ಕೂತ ಮೇಲೆ ಅಲ್ಲೇನು ಮತ್ತೆ ಕಡಲೆಕಾಯಿ ತಿನ್ಕೊಂಡಿರೋಕ್ಕಾಗ್ತದ? ಆ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಾ, ಎಲ್ಲರೂ ಮಾಡ್ತಾ ಇದ್ದಾರೆ, ಸಂತೋಷ. ಮಾತಿನ ಬರದಲ್ಲಿ ಅಥವಾ ತಾವು ಬಹಳ ವಾಕ್ಚಾತುರ್ಯ ಉಳ್ಳವರು ಅಂತ ಅನ್ನೋದನ್ನು ತೋರಿಸುವಂತಹ ಧಾವಂತದಲ್ಲಿ ನಿತ್ಯ ಸುಮಂಗಲಿರು ಅಂತ ಒಂದು ಶಬ್ದವನ್ನು ಬಳಸ್ತೀರಾ. ಈಗ ಈಗ ಏನಾಗ್ತದೆ, ಕೆಲವರು ನಿತ್ಯ ಸುಮಂಗಲಿಯರು ಇರ್ತಾರೆ. ಆ ನಿತ್ಯ ಸುಮಂಗಲಿಯವರು ಎಲ್ಲ ಅಧಿಕಾರ ಇರುತ್ತಾ ಅಲ್ಲಿಗೆ ಹೋಗ್ತಾರೆ. ಆ ನಿತ್ಯ ಸುಮಂಗಲಿಯವರು ಕೆಲವರು ಇದ್ದೇ ಇರ್ತಾರೆ, ಏನ್ ಮಾಡೋದು? ಎಲ್ಲ ಅಧಿಕಾರ ಇರುತ್ತಾ ಅಲ್ಲಿಗೆ ಹೋಗ್ತಾರೆ. ದೀರ್ಘ ಸುಮಂಗಲಿಯರು, ನಿತ್ಯ ಸುಮಂಗಲಿಯರು, ದೀರ್ಘ ಸುಮಂಗಲಿಯರು. ಸಭಾಪತಿಗಳೇ, ಸಭಾಪತಿಗಳೇ, ನಾನು ಕೋಟ್ ಮಾಡಬೇಕು ಸರ್ ಇಲ್ಲಿ. ಸಮ ಯಾಕೆ ನಿತ್ಯ ಸುಮಂಗಲಿಯರನ್ನ ಕೋಟ್ ಮಾಡಬೇಕು? ನನ್ನ ಪ್ರಶ್ನೆ, ಯಾಕೆ ಪುರುಷನಿಗೆ ಸಂಬಂಧಪಟ್ಟದ್ದು ಯಾವ ಪದಗಳಿಲ್ವೆ? ಯಾಕೆ ಕೇಳ್ಬೇಕು ಮಹಿಳೆಯರನ್ನು ಕೊಡ್ತಾ ನಿತ್ಯ ಸುಮಂಗಲಿ ಪದವನ್ನು? ಯಾಕೆ ಪುರುಷರಿಗೆ ಸಂಬಂಧಪಟ್ಟ ಯಾಕೆ ಬರೀ ಮಹಿಳೆಯರು? ಏನ್ ಮಾಡ್ತೀರಿ ಅಕ್ಕ, ಹಳೆ ಮಾತು ಇವತ್ತಿಂದಲ್ಲ ಸಾವಿರಾರು ವರ್ಷದಿಂದ ಬಳಕೆಯಲ್ಲಿರೋದು. ಈ ಕಾಲಕ್ಕೆ ಬೇಕಾಗಿಲ್ಲ, ಮಹಿಳೆಯರು ಹೆಸರಾಗಿದ್ದಾರೆ, ಜಾಗೃತರಾಗಿದ್ದಾರೆ. ಆ ಪದಗಳನ್ನು ನೀವು ಬಳಸ್ಬೇಡಿ ಗೌರವಾನ್ವಿತ ಸದಸ್ಯರು ನೀವು. ಅರೆ, ಅನ್ಪಾರ್ಲಿಮೆಂಟ್ ಅದು. ಅನ್ಪಾರ್ಲಿಮೆಂಟ್ ಅಲ್ಲ, ಅದು ಗೌರವ ಪದ. ಸುಮಂಗಲಿ ಅಂದ್ರೆ ಏನು? ಸುಮಂಗಲಿ ಅಂದ್ರೆ ಏನು? ಸುಮಂಗಲಿ ಪದ ಗೌರವಯುತವಾದಂತ ಪದ. ನಿತ್ಯ ಸುಮಂಗಲಿಯರು ಬೆನಿಫಿಷಿಯರಿಗಳು, ಎಲ್ಲಿ ಲಾಭ ಬರುತ್ತೆ ಅಲ್ಲಿ ಇರ್ತಾರೆ ಅಂತೇಳಿ ಈ ಮಾತನ್ನ ನೀವು ಯಾಕೆ ಯೂಸ್ ಮಾಡ್ತೀರಾ ಅಂದ್ರೆ, ಪುಟ್ಟಣ್ಣಯ್ಯ ಬಿ ಜೆ ಪಿಯಲ್ಲಿ ಇದ್ರು, ಆಮೇಲೆ ಕಾಂಗ್ರೆಸ್ಗೆ ಹೋದರು. ಅವರು ನಿಮ್ಮ ಮಾತಿಗೆ, ನಿಮ್ಮ ಟೀಕೆಗಳಿಗೆ ಉತ್ತರ ಕೊಡುವಾಗ ಅವರನ್ನು ಉಲ್ಲೇಖಿಸಿಯೇ, ಯಾಕಂದರೆ ಅವರು ಬಿ ಜೆ ಪಿನ ಅಲ್ಲಿ ಹೋದ್ರಲ್ಲ, ಕೆಲವು ನಿತ್ಯ ಸುಮಂಗಲಿರುತ್ತಾರೆ, ಅವ್ರ ಬೆನಿಫಿಟ್ ಎಲ್ಲಿರುತ್ತೆ ಅಲ್ಲಿ ಹೋಗ್ತಾರೆ ಅಂತ ಒಂದು ಮಾತನ್ನು ಹೇಳಿದ್ರೆ ಉಮಾಶ್ರೀ ಅವರು ಅದನ್ನು ಧಿಕ್ಕರಿಸಿ ಮಾತಾಡ್ತಾರೆ. ಯಾಕೆ ನಿತ್ಯ ಸುಮಂಗಲಿಯರನ್ನ ಕೋಟ್ ಮಾಡಬೇಕು? ನನ್ನ ಪ್ರಶ್ನೆ, ಯಾಕೆ ಪುರುಷನಿಗೆ ಸಂಬಂಧಪಟ್ಟದ್ದು ಯಾವ ಪದಗಳಿಲ್ವೆ? ಯಾಕೆ ಕೇಳ್ಬೇಕು ಮಹಿಳೆಯರನ್ನು ಕೊಡ್ತಾ ಸುಮಂಗಲಿ ಪದವನ್ನು? ಯಾಕೆ ಪುರುಷರಿಗೆ ಸಂಬಂಧ, ಯಾಕೆ ಬರೀ ಮಹಿಳೆಯರು? ಏನ್ ಮಾಡ್ತೀರಿ ಅಕ್ಕ, ಹಳೆ ಮಾತು ಇವತ್ತಿಂದಲ್ಲ ಸಾವಿರಾರು ವರ್ಷದಿಂದ ಬಳಕೆಯಲ್ಲಿರೋದು. ಈ ಕಾಲಕ್ಕೆ ಬೇಕಾಗಿಲ್ಲ, ಮಹಿಳೆಯರು ಹೆಸರಾಗಿದ್ದಾರೆ, ಜಾಗೃತರಾಗಿದ್ದಾರೆ. ಆ ಪದಗಳನ್ನು ನೀವು ಬಳಸ್ಬೇಡಿ ಗೌರವಾನ್ವಿತ ಸದಸ್ಯರು ನೀವು. ಸುದ್ದಿ ಬಳಸಿ ಸುದ್ದಿ ಬಳಸಿ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿಚಾರಗಳೇ ನಿಮಗೆ ಉದಾಹರಣೆ ಸಿಗಲ್ವ? ಪುರುಷರದ್ದೇನೋ ಸಿಗಲ್ವೋ? ಪುರುಷರದ್ದೇನೋ ಸಿಗಲ್ವೋ ಅನ್ನೋ ಅಂತ ಪ್ರಶ್ನೆಯನ್ನು ಅವ್ರು ಮಾಡ್ತಾರೆ. ಏ, ಆ ಕಾಲದಿಂದನೂ ಇತ್ತು ಅಂತ ಈ ಮನುಷ್ಯ ಹೇಳ್ತಾನೆ ಪುಣ್ಯಾತ್ಮ. ಆ ಕಾಲದಿಂದನೇ ಹೆಣ್ಣಿನ ಶೋಷಣೆ ಇತ್ತು, ಈ ಕಾಲಕ್ಕೆ ಅದನ್ನು ಮುಂದುವರಿಸಿದೀವಪ್ಪ ಅನ್ನೋ ಅರ್ಥದಲ್ಲೇ ತಾವು ಸಿ ಟಿ ರವಿ ಅವರೇ ಮಾತನಾಡಿದ್ದು. ಆ ಕಾಲಕ್ಕೂ ಹೆಣ್ಣಿನ ಶೋಷಣೆ ಇತ್ತು, ಈ ಕಾಲಕ್ಕೂ ಅದನ್ನು ಮುಂದುವರಿಸಿದೀವಿ ಅಂತ ಉಮಾಶ್ರೀ ಅವರ ಬಹಳ ದೊಡ್ಡ ಆಕ್ಷೇಪಕ್ಕೆ ತಾವು ಇದೇನು ಅನ್ಪಾರ್ಲಿಮೆಂಟ್ ವರ್ಡ ಅಂತ ಕೇಳ್ತೀರಿ. ಅವಾಗ ಸ್ಪೀಕರ್ ಮೇ ಬಿ ಅದು ಅನ್ಪಾರ್ಲಿಮೆಂಟ್ ವರ್ಡ್ ಅಲ್ಲ, ಸುಮಂಗಲಿ ಅನ್ನೋದು ಒಳ್ಳೆ ವರ್ಡು ಅಂತ ಹೇಳ್ತಾರೆ. ಸರ್, ಸುಮಂಗಲಿ ಅಂತ ಅಲ್ಲ ಸರ್, ಸ್ಪೀಕರ್ ಅವ್ರಿಗೂ ಸೇರಿಸಿ ಸಿ ಟಿ ರವಿ
ಸ್ಪೆಷಲಿಸ್ಟ್, ಬೇಟಿ ಬಚಾವೋ ಬೇಟಿ ಪಡಾವೋ ಪಕ್ಷದ ಹೆಣ್ಣು ಮಕ್ಕಳಿಗೋಸ್ಕರನೇ ಹುಟ್ಟಿರೋ ಪಕ್ಷ, ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರನೇ ಹುಟ್ಟಿರೋ ಪಕ್ಷದ ಒಬ್ಬ ಸದಸ್ಯರೇ, ತಮಗೊಂದು ಮಾತು ಹೇಳ್ತೀನಿ ಕೇಳಿ. ನಿತ್ಯ ಸುಮಂಗಲಿ ಅನ್ನೋ ಶಬ್ದ ಒಬ್ಬಳು ವೇಶ್ಯೆಗೆ ಹೋಲಿಕೆ ಮಾಡಲಾಗುತ್ತೆ. ಒಬ್ಬಳ ವೇಶ್ಯೆಯನ್ನು ನಿತ್ಯ ಸುಮಂಗಲಿ ಅಂತ ಕರೀತಾರೆ. ಆ ಶಬ್ದವನ್ನು ಯಾರೋ ಯಾವ ಕಾರಣಕ್ಕೆ ಹೆಣ್ಣು ಮಕ್ಕಳಿಗೆ ಅದು ವೇಶ್ಯರಿಗೆ ಇಟ್ಟರೋ ನನಗೆ ಗೊತ್ತಿಲ್ಲ. ಅದನ್ನು ಆ ಶಬ್ದ ಬಳಕೆ ಯಾಕೆ ಮಾಡಿದ್ರು, ಏನಕ್ಕೆ ಮಾಡಿದ್ರು, ಮಾಡಬೇಕಿತ್ತೋ ಮಾಡಬಾರ್ದಿತ್ತೋ ಆ ವಿಮರ್ಶೆಗೆ ನಾನು ಬಂದಿಲ್ಲ. ಈ ಕ್ಷಣಕ್ಕೆ ನಿಮ್ಮ ಆ ಸ್ಟೇಟ್ಮೆಂಟಿಗೆ ಪೂರಕವಾಗಿ ನಾನು ಮಾತಾಡಬೇಕಂದ್ರೆ, ಒಬ್ಬಳ ವೇಶ್ಯೆಗೆ ನಿತ್ಯ ಸುಮಂಗಲಿ ಅಂತ ಕರೀತಾರೆ. ನಾನು ಹಿಂದೆ ಸೂಳೆ ಅನ್ನೋ ಶಬ್ದದ ಬಗ್ಗೆ ಒಂದು ಲೇಖನ ಬರೆದಿದ್ದೆ. ಯಾಕೆ ಬರೆದಿದ್ದೆ ಅಂದರೆ, ನಮ್ಮ ಯಾವುದೇ ಒಂದು ಅಭಿಪ್ರಾಯಕ್ಕೆ ಕಮೆಂಟು ಸೂಳೆ ಮಗ, ಬೋಳಿ ಮಗ, ಆ ಮಗ ಈ ಮಗ ಅಂತ ಹೇಳ್ಬಿಟ್ಟು ಬೈತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಸ್ವಲ್ಪ ಬೇಸತ್ತು ಬರೆದಿದ್ದೆ. ಆ ಲೇಖನದಲ್ಲಿ ಕಡೆಯದಾಗಿ ಒಂದು ಶಬ್ದವನ್ನು ಮೆನ್ಷನ್ ಮಾಡಿದ್ದೆ, ಸೂಳೆ ಮಗ ಸೂಳೆ ಮಗ ಅಂತ ಬೈತಿರಲ್ಲೋ ಗಂಡಸ್ರ, ಏ ಗಂಡಸು ಪ್ರಪಂಚವೇ, ಹೆಣ್ಣನ್ನು ಸೂಳೆ ಮಾಡಿದ ಸೂಳೆ ಮಕ್ಕಳು ನೀವೇ ಅಲ್ವಾ ಅಂತ ಒಂದು ವೈಂಡ್ ಅಪ್ ಮಾಡಿದ್ದೆ ಕೊನೆ ಲೈನ್. ಅಷ್ಟಕ್ಕೂ ಹೆಣ್ಣನ್ನು ಸೂಳೆ ಮಾಡಿದ ಸೂಳೆ ಮಕ್ಕಳು ನೀವೇ ಅಲ್ಲವಾ. ಕೆಟ್ಟದಾಗಿದೆ ಅಲ್ಲ, ತುಂಬ ಹಾರ್ಷ್ ಆಗಿದೆ ಈ ಶಬ್ದ. ಆದರೆ ಅಂತರಂಗದಲ್ಲಿ ಅಡಗಿರುವ ಆ ನೋವನ್ನು ನೀವು ಅರ್ಥ ಮಾಡ್ಕೋಬೇಕು. ಹೆಣ್ಣನ್ನು ಸೂಳೆ ಅಂತ ಕರೀತೀರಾ, ಅವಳನ್ನು ಸೂಳೆ ಮಾಡಿದವ್ರು ಯಾರು? ಹೆಣ್ಣನ್ನು ವೇಶ್ಯ ಮಾಡಿದಂಥ ಆ ಗಂಡಸು ಅನ್ನೋ ಲೋಕ, ಹೆಣ್ಣನ್ನು ನಿತ್ಯ ಸುಮಂಗಲಿ ಮಾಡಿದಂಥ ಸೀಟೆ ರವಿ ಅಂತ ಗಂಡಸು ಅನ್ನೋ ಲೋಕ, ಸೀಟೆ ರವಿ ಅಂತಾರೆ ಅಂದರೆ ತಮ್ಮನ್ನ ತಾವು ಗಂಡಸರು ಅಂತ ಇವ್ರು ಕರ್ಕೊಳ್ಳೋದ್ರಿಂದ ಇವರನ್ನ ಮೆನ್ಷನ್ ಮಾಡಿದ್ದೀನಿ. ಇವರು ತುಂಬ ಜನರನ್ನು ನಿತ್ಯ ಸುಮಂಗಲಿ ಮಾಡಿದ್ದಾರೆ, ತುಂಬ ಜನರನ್ನು ವೇಶ್ಯರನ್ನಾಗಿ ಮಾಡಿದ್ದಾರೆ ಅಂತ ನಾನು ಹೇಳೋಕೆ ಹೋಗ್ತಾ ಇಲ್ಲ. ಆ ಶಬ್ದವನ್ನು ಬಳಸಿರೋದ್ರಿಂದ ಅದು ಪಾರ್ಲಿಮೆಂಟ್ ಅನ್ಪಾರ್ಲಿಮೆಂಟ್ ಅನ್ನೋದಕ್ಕಿಂತನೋ ಅದು ಹೆಣ್ಣನ್ನು ಶೋಷಣೆಗೊಳಪಡಿಸುವ ಪದ ಅನ್ನೋದನ್ನು ಒತ್ತಿ ಹೇಳೋದಕ್ಕೋಸ್ಕರನೇ ಬಂದಿರೋದು ಸಿಡ್ಡಿ ರವಿ ಅವರೇ. ನಿತ್ಯ ಸುಮಂಗಲಿ ಪುಟ್ಟಣ್ಣ ಏನೋ ಉಲ್ಲೇಖ ಮಾಡಿ ಹೇಳಿದ್ರೋ ಇನ್ನೊಬ್ಬರನ್ನ ಉಲ್ಲೇಖಿಸಿ ಹೇಳ್ದ ಅದು ಬೇಡ. ಹೆಣ್ಣೇ ಯಾಕೆ, ಹೆಣ್ಣನ್ನೇ ಯಾಕೆ, ಹೆಣ್ಣು ವೇಶ್ಯ ಆದ್ಲಲ್ಲ, ಹೆಣ್ಣು ನಿತ್ಯ ಸುಮಂಗಲಿ ಆದ್ಲಲ್ಲ, ಅವಳು ಹೇಗಾದ್ಲು, ಯಾರು ಮಾಡಿದ್ದು ಅವಳನ್ನು? ನೀನು ಹೋಗದೆ ಇದ್ರೆ ರವಿ ಅವಳು ನಿತ್ಯ ಸುಮಂಗಲಿ ಹೆಂಗಾಗ್ತಾಳೆ? ನೀನು ಹೋಗದೆ ಇದ್ರೆ ರವಿ ಆಕೆ ವೇಶ್ಯ ಹೆಂಗಾಗ್ತಾಳೆ? ನೀನು ಹೋಗದೆ ಇದ್ರೆ ರವಿ ಆಕೆ ಸೂಳೆ ಹೆಂಗಾಗ್ತಾಳೆ? ಇದನ್ನು ನಾನು ನೀವು ಉತ್ತರ ಕೊಡಬೇಕಾಗತ್ತೆ. ಹಾಗಂತ ನೀವೇ ಹೋದ್ರಿ ಅಂತ ನಾನು ಹೇಳ್ತಾ ಇಲ್ಲ. ಎಕ್ಸಾಂಪಲ್, ಆ ಪದ ಯೂಸ್ ಮಾಡಿರೋದ್ರಿಂದ, ನೀವು ಒಂದು ಉದಾಹರಣೆಯನ್ನು ಉಲ್ಲೇಖ ಮಾಡಿರೋದ್ರಿಂದ, ನಿಮ್ಮನ್ನು ಉದಾಹರಣೆಯಾಗಿ ತಗೊಂಡು ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಸಿಟಿ ರವಿ ಅವರೇ, ನಾನು ಬಳೆ ತೊಡ್ಕೊಂಡಿಲ್ಲ, ಬರೀ ಸಿಟಿ ರವಿ ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲೂ ಕೆಲವರು ಇದ್ದಾರೆ ಗಂಡಸರು ಅನ್ನೋರಿದ್ದಾರೆ, ನಾವೇನಿಲ್ಲಿ ಬಳೆ ತೊಡ್ಕೊಂಡು ಬಂದಿಲ್ಲ. ಬಳೆ ತೊಡ್ಕೊಂಡು ಬಂದಿಲ್ಲ ಅಂದರೆ ಏನು, ಏನು ಬಳೆ ಬಳೆ ಏನು ಬಳೆ ತೊಡ್ಕೊಳ್ಳೋದು? ನಾನು ಬಳೆ ತೊಡ್ಕೊ ಬಂದಿಲ್ಲ ಅಂದರೆ ನನ್ನ ಪೌರುಷವನ್ನು ತೋರಿಸಿಕೊಳ್ಳೋದಕ್ಕೆ ಬಳೆ ಉದಾಹರಣೆ ಕೊಡ್ತಾ ಇದ್ದೀರಾ? ಬಳೆ ಅಂದರೆ ಏನು? ಓ, ಹೆಣ್ಣುಮಕ್ಕಳು ತೊಡ್ತಾರೆ ಅಂತ. ಏಯ್, ನಾನು ಯಾರು ಗೊತ್ತಾ, ನಾನೇನು ಹೆಣ್ಣು ಮಕ್ಕಳಲ್ಲ, ನಾನು ಹೆಣ್ಣು ಮಗಳಲ್ಲ, ಈ ಅರ್ಥ ಕೊಡುತ್ತಲ್ವಾ ಬಳೆ ತೊಟ್ಟು ಬಂದಿಲ್ಲ ಅಂತ? ಯಾವ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀರಾ? ಭಾರತ ದೇಶವನ್ನೇ ಉದಾಹರಣೆ ತಗೋಣ, ಇಡೀ ಪ್ರಪಂಚಕ್ಕೆ ಹೋಗೋದು ಬೇಡ. ಭಾರತ ದೇಶದಲ್ಲಿ ನೀವೇನು ಗಂಡಸು ಅಂತ ಹೇಳ್ತೀರಲ್ಲ, ನಿಮ್ಮೆಲ್ಲ ಗಂಡಸುತನವನ್ನು ಮೀರಿದ ಒಬ್ಬಳು ಪ್ರೈಮ್ ಮಿನಿಸ್ಟ್ರು ಅಂತ ಇದ್ದರೆ ಅದು ಇಂದಿರಾ ಗಾಂಧಿ ಅನ್ನೋದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಇಂದಿರಾ ಗಾಂಧಿ ಮಾಡಿದಂತಹ ಕ್ರಾಂತಿ, ಇಂದಿರಾ ಗಾಂಧಿಗಿದ್ದಂಥ 56 ಇಂಚಿನ ಎದೆ ನಿಮ್ಗೆ ಯಾವ ಗಂಡಸರುಗಳಿಗೂ ಇರಲಿಲ್ಲ ಸ್ವಾಮಿ. ಆ ಇಂದಿರಾ ಗಾಂಧಿ ಪರಂಪರೆ ಹೆಣ್ಣುಮಕ್ಕಳು ಹೇಳ್ತಾರೆ, ಏಯ್, ಯಾರಿಗೆ ಹೆದರಿಸ್ತಾ ಇದ್ದೀರಾ? ನಾವೇನು ಮೀಸೆ ಬಿಟ್ಟವರಲ್ಲ, ನಾವು ಮೀಸೆ ಬಿಟ್ಟವರಲ್ಲ, ನಾವು ಬಳೆ ತೊಟ್ಟವರು, ನಾವು ಕತ್ತಿ ಹಿಡಿದ ಚೆನ್ನಮ್ಮನ ವಂಶಸ್ಥರು, ಒನಕೆ ಹಿಡಿದ ಓಬವ್ವನ ವಂಶಸ್ಥರು ನಾವು ಅಂತ ಸ್ಟೇಟ್ಮೆಂಟನ್ನು ಕೊಡ್ತಾ ಬಂದರೆ, ಹೆಣ್ಣಿನಲ್ಲಿ ಮದರ್ ತೆರೇಸನು ಇರ್ತಾಳೆ, ಹೆಣ್ಣಿನಲ್ಲಿ ಚೆನ್ನಮ್ಮಳು ಇರ್ತಾಳೆ. ಸಿ ಟಿ ರವಿ ಅವರೇ, ನಿತ್ಯ ಸುಮಂಗಲಿ, ನಿತ್ಯ ಸುಮಂಗಲಿ, ಆ ಕಾಲದಿಂದನೂ ಮಾತಾಡ್ಕೊ ಬಂದಿದ್ವಿ, ಆ ಕಾಲದಿಂದನೂ ಹೆಣ್ಣನ್ನು ಶೋಷಣೆ ಮಾಡಿಕೊಂಡು ಬಂದಿದ್ದೇವೆ, ಈ ಕಾಲಕ್ಕೂ ನಾವು ಮುಂದುವರಿಸುತ್ತೇವೆ. ಮುಂದುವರಿಸೋದಕ್ಕೆ ಆ ಕಾಲದಲ್ಲಿ ಸಂವಹನ ಮಾಧ್ಯಮಗಳು ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ತಾ ಇರಲಿಲ್ಲ. ಅಲ್ಲೊಬ್ಬ ಇಲ್ಲೊಬ್ಬ ಪರಾಕ್ರಮಿ ಹೆಣ್ಣು ಮಕ್ಕಳನ್ನು ನೋಡ್ತಾ ಇದ್ವಿ. ಇವತ್ತು ಎಲ್ಲ ಹೆಣ್ಣು ಮಕ್ಕಳು ಪರಾಕ್ರಮಿಗಳೇ, ಎಲ್ಲರಿಗೂ ವಿಚಾರ ತಲುಪುತ್ತೆ. ನಿಮ್ಮನ್ನು ಮೀರಿಸುವಂತಹ ಪೌರುಷ ಪುರುಷ ದೊಡ್ಡ ಗಂಡಸರು ನೀವೆಲ್ಲ. ಗಂಡಸರು ಮಾತಾಡಿದ್ರೆ ಮಳೆ ತೊಟ್ಟಿಲ್ಲ, ನಿತ್ಯ ಸುಮಂಗಲಿ, ನಾಚಿಕೆ ಗೆಟ್ಟವ್ರಿ ನೀವೆಲ್ಲ, ಮಾನ ಮರ್ಯಾದೆ ಇಲ್ಲದ ಜನಗಳು ನೀವು. ದಯವಿಟ್ಟು ಯಾವುದೇ ಒಂದು ಪದವನ್ನು
ಯಾವುದೇ ಒಂದು ಕಲ್ಲನ್ನ ಹೆಣ್ಣು ಮಕ್ಕಳ ಮೇಲೆ ಎಸೆಯೋಕ್ಕಿಂತ ಮುಂಚೆ ಆಕೆ ಆ ಸ್ಥಾನಕ್ಕೆ ಯಾಕೆ ಹೋದ್ಲು? ಒಂದು ಹೆಣ್ಣು ಮಗಳು ವೇಷ ಯಾಕಾಗ್ದಾಳೆ? ನಿತ್ಯ ಸುಮಂಗಲಿ ಯಾಕಾದ್ಲು? ಅವಳಿಗೆ ಎಲ್ಲ ಸುಖ ಐಭೋಗಗಳು, ಒಂದು ಸಾಮಾನ್ಯ ಬದುಕು ಏನಾದರೂ ಇದ್ದಿದ್ರೆ ಆಕೆ ಯಾಕೋ ಆ ಕೆಲಸಕ್ಕೆ ಹೋಗ್ತಾಳೆ? ಆಕೆ ಆ ಕೆಲಸಕ್ಕೆ ಹೋದಾಗ ಅಲ್ಲಿ ನಿನ್ನಂಥ ವಿಠಪುರುಷರ ಪಾತ್ರ ಇದೆಯಲ್ಲಪ್ಪ, ನೀವ್ಯಾರು ಹಾಗಾದರೆ? ಆಕೆ ಹತ್ತು ಗಂಡಸರ ಜೊತೆ ಮಲಗುವ ವೇಷ್ಯೆ, ನೀವು ಗಂಡಸರು ಇದ್ದೀರಲ್ಲ ಹತ್ತು ಜನ, ನೀವ್ಯಾರು? ನೀವೆಂತ ನನ್ನ ಮಕ್ಕಳು? ಫಸ್ಟ್ ಕನ್ನಡಿಯಲ್ಲಿ ಮುಖ ನೋಡಿಕೊಂಡು ಕೆಲವು ಮಾತಾಡಬೇಕಾದ್ರೆ ಕರೆಕ್ಟಾಗಿ ಮಾತನಾಡ್ತಾ ಇದ್ದೀನಿ ಅನ್ನೋದನ್ನು ಮನನ ಮಾಡ್ಕೊಂಡು ಮಾತಾಡಿಸಿಟ್ಟಿರಿ ಅವರೇ. ಸುಮ್ಮನೆ ಮಾತಾಡೋಕೆ ಹೋಗ್ಬಿಡಿ, ಸೋಲು ನಿಮಗೆಲ್ಲ ಪಾಠ ಆಗಬೇಕಾಗಿತ್ತು. ಜೊತೆಗೆ ನೀವೆಲ್ಲ ಭೇಟಿ ಪಡಾವೋ ಭೇಟಿ ಬಚಾವೋ ಪಕ್ಷದವರು, ನೀವು ಮಾತು ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ, ಆ ಪರಿಸ್ಥಿತಿ ನಿಮ್ಮದು. ಹುಷಾರಾಗಿ, ನಮಸ್ಕಾರ.